ನಮಸ್ಕಾರ ನಾಡಿನ ಸಮಸ್ತ ಜನತೆಗೆ ಹಾಗೂ ಕೇಬಲ್ ಆಪರೇಟರ್ಸ್ಗಳಿಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಇಂದಿನ ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಡಿಸಿಎಂ ನಿರೀಕ್ಷೆಯಲ್ಲಿದ್ದ ರಾಮುಲು ಜಾರಕಿಹೊಳಿಗೆ ಶಾಕ್. ಯಾರ ಮಾತುಗಳನ್ನ ನಂಬಬೇಡಿ, ಡಿಸಿಎಂ ಗೋವಿಂದ ಕಾರಜೋಳ ಸುಳಿವು. ಕಾಂಗ್ರೆಸ್ನಲ್ಲಿ ಒಂದಲ್ಲ ಎರಡಲ್ಲ ನಾಲ್ಕು ಗುಂಪುಗಳಿವೆ, ನಮ್ಮ ಗುಂಪಿನವರು ಅಧ್ಯಕ್ಷರಾಗಲಿ ಎಂದು ನಮ್ಮ ಆಸೆ, ಬೆಳಗಾವಿಯಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿಕೆ. ಯಾರ ಪ್ರಭಾವವಿದ್ರೂ ಇಲ್ಲಿ ನಡೆಯಲ್ಲ, ಜನಪ್ರತಿನಿಧಿಗಳಿಗೆ ಕನಿಷ್ಠ ಬೆಲೆ ಇಲ್ವ, ಹಾಸನ ತಹಶೀಲ್ದಾರ್ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಗರಂ. ಮರಾಠಿ ಸಾಹಿತ್ಯ ಸಮ್ಮೇಳನ ನೆಪದಲ್ಲಿ ಗಡಿ ವಿವಾದ ಕೆದಕಲು ಮುಂದಾಗಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಸಮ್ಮೇಳನಕ್ಕೆ ಅವಕಾಶವನ್ನು ಕೊಡಬಾರದೆಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ಪ್ರತಿಭಟನೆ ನಡೆಸಿದ ಅವರು, ಮಹಾರಾಷ್ಟ್ರದಲ್ಲಿ ಶಿವಸೇನೆ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಗಡಿ ವಿವಾದ ಕೆಣಕುತ್ತಲೇ ಇದ್ದು ಉಭಯ ರಾಜ್ಯಗಳ ಸೌಹಾರ್ದತೆಗೆ ಧಕ್ಕೆ ತರುತ್ತಲೇ ಇದೆ. ಮಹಾರಾಷ್ಟ್ರದ ನಾಯಕರನ್ನ ಬೆಳಗಾವಿಗೆ ಕರೆಸಿ ಮರಾಠಿಗರನ್ನು ಪ್ರಚೋದಿಸುವ ಭಾಷಣಗಳನ್ನು ಮಾಡಲಾಗುತ್ತಿದೆ. ಇಂತಹ ಘಟನೆಗಳು ನಡೆದರೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ. ಇದೀಗ ಮತ್ತೆ ಬೆಳಗಾವಿ, ಖಾನಾಪುರ್ ಹಾಗೂ ನಿಪ್ಪಾಣಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮರಾಠಿ ಸಾಹಿತ್ಯ ಸಮ್ಮೇಳನಗಳನ್ನು ಆಯೋಜಿಸುವ ಮೂಲಕ ಗಡಿಯಲ್ಲಿ ಭಾಷಾ ಗೊಂದಲ ಮತ್ತು ಗಲಾಟೆ ಉಂಟು ಮಾಡಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಮುಂದಾಗಿದ್ದಾರೆ. ಜನವರಿ 17ಕ್ಕೆ MES ಆಚರಿಸುವ ಹುತಾತ್ಮ ದಿನಾಚರಣೆಗೂ ಅಲ್ಲಿಯ ನಾಯಕರೇ ಆಗಮಿಸಿ ಗಡಿ ವಿವಾದ ಕೆಣಕುವ ಯತ್ನದಲ್ಲಿ ಇದ್ದಾರೆ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಇವುಗಳಿಗೆ ಅವಕಾಶ ಕೊಡದಂತೆ ತಡೆಯಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅಶೋಕ್ ಚಂದರ್ಗಿ, ಶಿವಪ್ಪ ಶಮರಂತ್, MG ಮಕ್ಕನಾದರ್, ಸಲೀಂ ಖತೀಬ್, ಸಾಗರ್ ಬೋರ್ಗಲ್ಲ, ರಾಜು ಕುಸೋಜಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮಹಾರಾಷ್ಟ್ರದ ಶಿವಸೇನೆ ಸರ್ಕಾರಕ್ಕೆ, ಮರಾಠಿ ಸಾಹಿತ್ಯ ಸಮ್ಮೇಳನಗೆ ಅವಕಾಶ ಕೊಡಲೇಬಾರದು. ಶಿವಸೇನಾ ಸರ್ಕಾರಕ್ಕೆ, ಶಿವಸೇನಾ ಸರ್ಕಾರಕ್ಕೆ ಮರಾಠಿ ಗುಂಡಾಗಳಿಗೆ, MES ಗುಂಡಾಗಳಿಗೆ, ಶಿವಸೇನೆ ಗುಂಡಾಗಳಿಗೆ, ಶಿವಸೇನೆ ಸರ್ಕಾರಕ್ಕೆ ಮಾಡಬೇಕು. ಇಲ್ಲಿ ಅಧಿಕಾರಿ ಜೊತೆ ಮಾತಾಡಬೇಕು, ಅಧಿಕಾರಿಗಳ ಬಲ ತುಂಬಬೇಕು, ಕನ್ನಡ ಸಂಘಟನೆಗಳೊಂದಿಗೆ ಚರ್ಚೆ ಮಾಡಿ ಇಲ್ಲಿ ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳನ್ನು ಅವರು ಚರ್ಚೆ ಮಾಡಬೇಕು. ಮತ್ತು ಮಾರಾಟದಿಂದ ಈ ಕನ್ನಡಿಗರನ್ನ, ಕರ್ನಾಟಕ ಸರ್ಕಾರವನ್ನು ಪ್ರಚೋದಿತ ಮಾಡಲಿಕ್ಕೆ ಯಾರು ಇಲ್ಲಿ ಬರತಾರ ಅವರ ಪ್ರವೇಶವನ್ನ ನಿರ್ಬಂಧ ಮಾಡಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಮಾನ್ಯ ಗೃಹ ಸಚಿವ ಬೊಮ್ಮಾಯಿಯವರಿಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಬೆಳಗಾವಿ IGP, ಬೆಳಗಾವಿ SP ಅವರ ಮೂಲಕ ಇವತ್ತು ಬೆಳಗಾವಿ ಕನ್ನಡ ಸಂಘಟನೆ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ನಾವು ಮನವಿ ಸಲ್ಲಿಸಿದ್ದೇವೆ. ಇದನ್ನು ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ. ಸರ್ಕಾರವು ಜಾರಿಗೆ ತಂದಿರುವ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣಾ ಯೋಜನೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ABVP ವತಿಯಿಂದ ಪ್ರತಿಭಟನೆ ನಡೆಸಿದರು. ಇಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ABVPಯಿಂದ ಪದವಿ ಶಿಕ್ಷಣ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸಿದರು. ಸರ್ಕಾರವು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ರೂಪಿಸಲು ಲ್ಯಾಪ್ಟಾಪ್ ವಿತರಣೆ ಯೋಜನೆಯನ್ನು ಜಾರಿಗೆ ತಂದಿದ್ದು ಎಲ್ಲಾ ವಿದ್ಯಾರ್ಥಿಗಳಿಗೂ ನೀಡಬೇಕೆಂದು ಘೋಷಣೆ ಮಾಡಿದೆ. ಆದರೆ ಕಾಲೇಜುಗಳಲ್ಲಿ ಪ್ರಥಮ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಲ್ಯಾಪ್ಟಾಪ್ ಕೊಡುತ್ತಿದ್ದು ದ್ವಿತೀಯ ಮತ್ತು ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ನೀಡಲಾಗುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ಇದರಿಂದ ನಮಗೆ ಅನ್ಯಾಯವಾಗುತ್ತಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ವಿತರಣೆ ಮಾಡಲೇಬೇಕು, ಅಲ್ಲಿಯವರೆಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಕೊಡಲು ಬಿಡುವುದಿಲ್ಲ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಷ್ಟೇ ಲ್ಯಾಪ್ಟಾಪ್ ನೀಡುತ್ತಿರುವುದು ABVP ಗಮನಕ್ಕೆ ಬಂದಿದ್ದು ಸಂಬಂಧಪಟ್ಟವರನ್ನ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಆದ್ದರಿಂದ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಸಿಗುವಂತೆ ಮಾಡಬೇಕು ಎಂದು ಪಟ್ಟು ಹಿಡಿದರು. ಬಟ್ ಇವರು
ಸಿಂದಗಿನಗರದಲ್ಲಿ ಅಂಜುಮನ್ ಈದ್ಗಾ ಮೈದಾನದಲ್ಲಿ ಟಿಪ್ಪು ಕ್ರಾಂತಿ ಸೇನೆ ಮಹಿಳಾ ಘಟಕದ ವತಿಯಿಂದ ಮತ್ತು ತಾಲೂಕು ಮಹಿಳಾ ಸಂಘಟನೆಗಳ ಒಕ್ಕೂಟದಿಂದ ಜನವಿರೋಧಿ ಸಂವಿಧಾನ ವಿರೋಧಿ ಸಿಎಎ ಎನ್ಆರ್ಸಿ ಎನ್ಪಿಆರ್ ಕಾನೂನನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಟಿಪ್ಪು ಕ್ರಾಂತಿ ಸೇನೆ ಮಹಿಳಾ ಘಟಕದ ಮುಖಂಡೆ ಅಂಜುಮ್ ದಸ್ತಗೀರ್ ಮುಲ್ಲಾ ಮಾತನಾಡುತ್ತಾ, ಜನವಿರೋಧಿ ಕಾನೂನನ್ನು ಜಾರಿ ಮಾಡುವ ಉದ್ದೇಶ ಜನರಿಗೆ ತಿಳಿದಿದೆ. ನಾವೇನು ದೊಡ್ಡರಲ್ಲ, ಈ ದೇಶವನ್ನ ಕಟ್ಟಿ ಬೆಳೆಸಿದ್ದೇವೆ. ನಾವೇಕೆ ಪೌರತ್ವ ಸಾಬೀತುಪಡಿಸಬೇಕು? ನಮ್ಮ ಪೌರತ್ವವನ್ನ ಖಚಿತಪಡಿಸಿಕೊಳ್ಬೇಕಾದ್ರೆ ಗೋಳ ಗುಂಬಜಕ್ಕೆ ಕೇಳಿ, ತಾಜ್ಮಹಲ್ ಅನ್ನ ಕೇಳಿ, ಲಾಲ್ ಕೇಲಕ್ಕೆ ಕೇಳಿ ಎಂದು ಕಿಡಿಕಾರಿದ್ರು. ವಿಜಯಲಕ್ಷ್ಮಿ ಮೆಟಗಾರ್ ಮಾತನಾಡಿ, ಎನ್ಆರ್ಸಿ ಎನ್ಪಿಆರ್ ಸಿಎಎ ಬೆಂಬಲಿಸಿ ಅಭಿಯಾನ ನಡೆಸುತ್ತಿರುವ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಗರಿಕರಿಗೆ ಕಾನೂನಿನ ಬಗ್ಗೆ ಮಾಹಿತಿ ಇಲ್ಲ. ಹಿಂದೂ ರಾಷ್ಟ್ರ ಮತ್ತು ಹಿಂದುತ್ವದ ನಶೆ ತಲೆಯಲ್ಲಿ ತುಂಬಿಕೊಂಡವರು ಇಲ್ಲಿ ಹಿಂದೂಗಳು ಯಾರು ಅಂತ ಸಾಬೀತುಪಡಿಸಬೇಕು. ನಾವು ಮೊದಲು ಭಾರತೀಯರು ಅನ್ನೋದು ಮರೆಯೂ ಆಗಿಲ್ಲ. ಸಂಗಮ ಸಂಸ್ಥೆ ನಿರ್ದೇಶಕಿ ಸಿಸ್ಟರ್ ಅನಿತಾ ಡಿಸೋಜಾ ಮಾತನಾಡಿ, ಈ ಕಾನೂನು ಮಹಿಳಾ ವಿರೋಧಿ ಕಾನೂನು, ನಾವು ಇದನ್ನು ಹಿಂಪಡೆಯುವವರೆಗೂ ವಿರೋಧಿಸಲೇಬೇಕು ಎಂದರು. ಬಸಿರಾ ಸಿಂದಗಿಕರ್, ಅಂಜುಮ್ ಗಿರ್ಗಾಮ್, ಡಾಕ್ಟರ್ ರುಮನಾ ಜಾಲ್ವಾದಿ ಹಾಗೂ ಅನೇಕ ಮಹಿಳೆಯರು ಮಾತನಾಡಿದರು. ಮಮತಾಜಾ ರಾಜಕಸಾಬ್, ದುದ್ವನಿ ನಫೀಸ್ ಮೈಬೂಬ್, ಹಸರ್ಗುಂಡಗಿ ಕೌಸರ್, ಫಜಲೆ ಹಕ್, ಗಿರ್ಗಾಂವ್ ಇರ್ಷಾದ್, ರಜಾಕ್, ನಾಟಿಕಾ ಅಂಜುಮ್, ದಸ್ತಗೀರ್ ಮುಲ್ಲಾ, ಅಫ್ರೀನ್, ಜಲ್ ಪೇಕಿರ್, ಅಂಗಡಿ ಮಹಬೂಬಿ, ಮೊಹಮ್ಮದ್ ಅಸಾಬ್ ಕರ್ಜಗಿ ಹಾಗೂ ಮುಂತಾದವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪಿಕೆಪಿಎಸ್ ಸಂಘದಲ್ಲಿ ಆದ ಲಕ್ಷಾಂತರ ಹಣದ ಅವ್ಯವಹಾರದ ಸಾಕ್ಷ್ಯಾಧಾರ ಸಮೇತ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ್ದಕ್ಕಾಗಿ ಮತ್ತು ಚುನಾವಣೆಗೆ ಸ್ಪರ್ಧಿಸಬಾರದು ಅಂದುಕೊಂಡು ನಾವು ಕಳೆದ ಸುಮಾರು ವರ್ಷಗಳಿಂದ ಸಭೆಗೆ ಹಾಜರಾದರೂ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾನ ಮಾಡುವ ಹಕ್ಕನ್ನು ಸಂಘದವರು ಕಸಿದುಕೊಂಡಿದ್ದಾರೆ ಎಂದು ಪಿಕೆಪಿಎಸ್ ಸಂಘದ ಸಾಲಗಾರ ಸದಸ್ಯ ಬಸವರಾಜ್ ಮಲ್ಲಿಕಾರ್ಜುನ್ ಮಾಟೋಳಿ ಆಕ್ರೋಶ ಹೊರಹಾಕಿದ್ದಾರೆ. ತಾಲೂಕಿನ ಲಿಂಗನಮಠ ಗ್ರಾಮದಲ್ಲಿರುವ ಪಿಕೆಪಿಎಸ್ ಸಂಘದ ಹತ್ತಿರ ಸೇರಿಕೊಂಡ ಜನಸ್ತಂಭದಲ್ಲಿ ಮಾತನಾಡಿದರು. ನಾನು ನಮ್ಮೂರಿನ ಸ್ನೇಹಿತರ ಜೊತೆಗೂಡಿ ಲಿಂಗನಮಠ ಗ್ರಾಮೀಣ ಸೇವಾ ಸಂಘ ಕಟ್ಟಿಕೊಂಡು ಗ್ರಾಮದಲ್ಲಿ ಜನಪರ ವಿವಿಧ ಕೆಲಸಗಳನ್ನು ಮಾಡುತ್ತಿರುವುದನ್ನು ಹಾಗೂ ಸಂಘದಲ್ಲಿ ನಡೆದಿರುವ ಅವ್ಯವಹಾರದ ಮಾಹಿತಿಯನ್ನು ಕಲೆ ಹಾಕುವಾಗ ಸ್ನೇಹಿತರೊಡನೆ ಇರುವುದನ್ನು ಗಮನಿಸಿ ನಾನು ಕಳೆದ ಎರಡು ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದೇನೆ. ಆದರೆ ಸಂಘದಲ್ಲಿ ಪ್ರತಿ ವರ್ಷ ನಡೆಯುವ ಸಭೆಯಲ್ಲಿ ಭಾಗವಹಿಸಿ ಬುಕ್ನಲ್ಲಿ ಸಹಿ ಮಾಡಿದರು. ನನ್ನನ್ನು ಈ ಸಲ ನಡೆಯುವ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮತ್ತು ಮತದಾನ ಮಾಡಲು ಅವಕಾಶ ಕೊಡಬಾರದೆಂದು ಅಧಿಕಾರದ ದುರುಪಯೋಗ ಮಾಡಿಕೊಂಡು ನನ್ನ ಮತದಾನದ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ಮಾತನಾಡಿದ ಸಂಘದ ಸಲಗಾರ ಸದಸ್ಯ ಪಾಂಡುರಂಗ ಮಿಟಗಾರ ಅವರು, ನಾನು ಕಳೆದ 2000 ಇಸ್ವಿಯಲ್ಲಿಯೇ ಸಂಘದ ಸದಸ್ಯತ್ವ ಪಡೆದುಕೊಂಡಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಸಭೆಗೆ ಹಾಜರಾಗಿ ಷೇರುದಾರ ಸದಸ್ಯರ ಪರವಾಗಿ ಪ್ರಮುಖ ಪ್ರಶ್ನೆಗಳನ್ನು ಕೇಳುತ್ತಾ ಬಂದಿದ್ದು ಇದು ಇಡೀ ಸಂಘದ ಷೇರುದಾರರಿಗೆ ಮತ್ತು ಗ್ರಾಮಸ್ಥರಿಗೆ ಗೊತ್ತಿರುವ ಸಂಗತಿ. ಇದರ ಜೊತೆಗೆ ಕಳೆದ 2 ಸಾರಿ ಸಂಘದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದೇನೆ. ಪ್ರತಿ ಚುನಾವಣೆಯಲ್ಲಿ ಮತದಾನ ಮಾಡಿ ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ. ಆದರೆ ಈ ಬಾರಿ ಸಂಘದ ಅಧ್ಯಕ್ಷರು ಮತ್ತು ಸಿಬ್ಬಂದಿ ತಮ್ಮ ಅಧಿಕಾರದ ದುರುಪಯೋಗ ಪಡಿಸಿಕೊಂಡು ಹಿಟ್ಲರ್ ಆಡಳಿತ ತೋರಿಸಿ ನನಗೆ ಮತದಾನ ಮಾಡುವ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮತದಾನ ಹಕ್ಕು ಕಳೆದುಕೊಂಡ ಸದಸ್ಯರಾದ ಶಿವಾನಂದ ಪಾಟೀಲ್, ಮಾರುತಿ ಸತ್ತನ್ನವರ್, ಶಿವಾನಂದ ಮಿಟಗಾರ, ಆಶ್ಪಾಕ್ ಅಟ್ಟಿಹೊಳಿ, ಪಾಂಡುರಂಗ ಮಿಟಗಾರ, ಬಸವರಾಜ್ ಮಾಟೋಳಿ, ಗ್ರಾಮೀಣ ಸೇವಾ ಸಂಸ್ಥೆ ಅಧ್ಯಕ್ಷ ಆನಂದ ಮಾಟೋಳಿ, ಬಸನಗೌಡ ಪಾಟೀಲ್, ಶಿವಾನಂದ ಬಾಗೇವಾಡಿ, ಬಸವರಾಜ್ ಮಾಟೋಳಿ, ಸಂಘದ ಷೇರುದಾರರಾದ ಶಿವರಾಜ್ ಬಿಜಾಪುರ್, ಮಾಂತೇಶ್ ಸಂಗೊಳ್ಳಿ, ರಾಜು ರಪಾಟಿ, ಅಶೋಕ್ ಮಾಟೋಳ್ಳಿ ಮತ್ತಿತರರು ಹಾಜರಿದ್ರು. ಅಂದ್ರೆ ಇದು ರಾಜಕಾರಣದ ದುರುದ್ದೇಶ. ಅವ್ರ ರಾಜಕಾರಣ ಐತಿ ಇದ್ರಾಗ. ಮತ್ತೆ ನಮ್ಮ ಅಣ್ಣ ಕರಿ ಕಳಿಸ್ಕೆಸ್ ಅವ್ರು ಸಹಿ ಮಾಡ್ಕೊಂಡಿದ್ ನಿಜ ಆಯ್ತು. ನನಗೆ ನಿಮ್ಮ ಅಣ್ಣ ಕರಿ ಕಳಿ ಸಹಿ ಮಾಡಿಸ್ಕೊಂಡ ಸರ್ಕಾರ ಬಂದು ಗಾಡಿ ಮೇಲೆ ಹತ್ತಿಸ್ಕೊಂಡು ಬಂದ ಕೆಲಸ. ಸಾಯಂಕಾಲ ಜನರಲ್ ಮೀಟಿಂಗ್ ಮುಗಿದ ಮೇಲೆ ಈಗ ಎಂಡದ 15 ದಿವಸದಿಂದ ನಮ್ಮ ಅಣ್ಣ ಕರ್ಕೊಂಡ್ಬಂದು ಸಹಿ ಮಾಡಿದ್ ನಿಜ ಆಯ್ತು. ನೀಲಜ್ಕರಣ್ ಅವ್ರು ಯಾರು? ನೀಲಜ್ಕರ್ ಎಲ್ಲಾರಿ ಪರಿಶ್ರಮ ನೀಲಜ್ಕರ್. ಯಾರು ಇವರು? ಇವರು ಒಬ್ಬ ಮೆಂಬರ್, ಸೊಸೈಟಿ ಮೆಂಬರ್. ಇವರು ಯಾವ ಸೊಸೈಟಿ ಮೆಂಬರ್? ಲಿಂಗನಮಠ ಡೈರೆಕ್ಟರ್ ಅದಾರ ಅವರೊಬ್ರು. ಹಂಗಾದ್ರೆ ಲಿಂಗನಮಠ ಪಿಕೆಪಿಎಸ್ ಡೈರೆಕ್ಟರ್ ಎಲ್ಲಾರಿ ನೀಲಜ್ಕರ್ ಅವರು ರಾಜಕಾರಣ ದುರುದ್ದೇಶದಿಂದ ನಿಮ್ಮ ಅಣ್ಣ ಕರ್ಕೊಂಡ್ಬಂದು ಸಹಿ ಮಾಡಿಸ್ಕೊಂಡ್ರು. ಅಣ್ಣ ಕರ್ಕೊಂಡು ಸಹಿ ಮಾಡಿಸಿ ನಿಜ ಆಯ್ತು. ಓಕೆ, ಧನ್ಯವಾದ. ಬೋಲ, ತುಮಸಾ ನಾವ್ ಕಾಯ ಪೂರಾ ನಾವ್ ಸಂಘ ಲಕ್ಷ್ಮಣ್ ನನ್ನ ಹುಡುಗರ್. ತುಮ್ಮ ಸೊಸೈಟಿ ಮೀಟಿಂಗ್ ಆತ ಎಲ್ಲೇಗ ನಾ ಅಲ್ಲ ನಿಮಿ ಯೂಸ್ ನಮಿ ಲಿಂಗನಮಠ ಪಿಕೆಪಿ ಸೊಸೈಟಿ ಮೀಟಿಂಗ್ ನೀವು ಬಂದಿದ್ದೀರಿ? ಎಷ್ಟ್ ವರ್ಷದಿಂದ ಬಂದಿಲ್ಲ? ಒಂದ್ ಮೀಟಿಂಗ್ ನಾಗ ಬಂದಿನ್ರಿ, ಅದ್ರ ಮೇಲೆ ಬಂದಿಲ್ಲ. ಹಿಂದ್ಗಡೆ ಮತ್ತೊಂದ್ ದಿವ್ಸ ಬಂದ ಸಹಿ ಮಾಡ್ಕೊಂಡು ಹೋಗ್ರಿ ಅಂದ್ರ ಸಹಿ ಅಷ್ಟ ಮಾಡಿದ್ನಿ. ಎಂತ ಸಹಿ ಏನಂತ ಅವ್ರು ಹೇಳಿಲ್ಲ, ನಾನು ಏನ್ ಅವ್ರು ಕೇಳಿಲ್ಲ.
ಸೈನ್ ಮಾಡಿಕೊಂಡು ಹೋಗ್ಬಿಟ್ಟೆ. ಈಗ ಸೈನ್ ನಿಮ್ಮ ಮನೆಗೆ ಬಂದು ಮಾಡಿಸ್ಕೊಂಡು ಹೋಗಿದಾರ? ಮನೆಗಿಲ್ಲ, ಸೊಸೈಟಿ ನಿಮ್ದು ಸೇರೈತಿ. ನಾವು 2000 ಇಲ್ಲಿವರೆಗೆ 2018 ಪ್ರತಿಯೊಂದು ಮೀಟಿಂಗ್ದಾಗ ಪ್ರಶ್ನೆ ಎತ್ತೋದು ಕೇಳೋದು ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾವು ಈಗ ಈ ಮತದಾರ ಯಾದಿ ಒಳಗಿಂದ ತೆಗೆದಾಕಿದ್ದಾರೆ, ಉದ್ದೇಶಪೂರ್ವಕ ತೆಗೆದಾಕಿದ್ದಾರೆ ಅಂತ ನಾವು ಆರೋಪ ಮಾಡ್ತೇವೆ. ಯಾವ ಉದ್ದೇಶಕ್ಕೆ ತೆಗೆದಾರ ಅಂತ ನೀವು ಹೇಳ್ತೀರಿ? ನಮ್ಮ ಅವ್ರ ವಿರುದ್ಧ ಪೆನಲ್ ಮಾಡ್ತೇವೆ ಅನ್ನೋ ಒಂದು ಉದ್ದೇಶಕ್ಕೆ. ಅದಕ್ಕೆ ನೀವೇನು ಮಾಡ್ಬೇಕಂತ ವಿಚಾರ ಮಾಡಿದ್ದೀರಿ? ಈಗ ನಾವು ಈಗಾಗಲೇ ಇದು ಸರಿಯಾದಂಥ ಮಾಹಿತಿ ನಮ್ಗೆ ಅಂದ್ರೆ ಉದ್ದೇಶಪೂರ್ವಕ ಮಾಡಿದಾರೋ ಇದನ್ನು ಸ್ಟೇ ಹೋಗ್ಬೇಕಂತ ವಿಚಾರ ಮಾಡಿದ್ದೀವಿ ನಾವು. ಅಲ್ಲ, ಅಲ್ಲಿ ಏನಾದರೂ ತಪ್ಪಾಗಿದೆ ಅಂತ ನಿಮ್ಗೆ ಕಂಡು ಬಂದಿದೆ? ಈಗಾಗಲೇ ತಪ್ಪಾಗಿದೆ ಅಂತ ಪೇಪರ್ ಸ್ಟೇಟ್ಮೆಂಟ್ ಹಾಕ್ಸಿದ್ದೇವೆ, ಆಮೇಲೆ ಟಿವಿ ನ್ಯೂಸ್ ಬಂದಿದೆ, ಆಮೇಲೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ನಮಗೆ ಕಂಡು ಬಂದಿದೆ. ಈಗ ಮೀಟಿಂಗ್ ಸಹಿ ಬಗ್ಗೆ ಏನು ಹೇಳ್ತೀರಿ ನೀವು? ಇಂಡಿ ತಾಲೂಕಿನ ನಾದ ಗ್ರಾಮದಿಂದ ಇಂಡಿ ಪಟ್ಟಣಕ್ಕೆ ಬರುವಾಗ ಪಿಕಪ್ ವಾಹನವೊಂದು ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಈ ಅಪಘಾತದಲ್ಲಿ 20 ಜನರಿಗೆ ಕೈಕಾಲು ಮುರಿತ ಹಾಗೂ ಇನ್ನುಳಿದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಸೋಮವಾರ ಸಂಜೆ 7:30 ಸುಮಾರಿಗೆ ಈ ಘಟನೆ ನಡೆದಿದೆ. ಗಾಯಗೊಂಡ ಜನರು ಇಂಡಿ ಪಟ್ಟಣದ ದೇಶಪಾಂಡೆ ತಾಂಡ ಮೂಲದವರು. ಮೆಣಸಿನಕಾಯಿ ತುಂಬಲು ಹೋಗಿ ಪಿಕಪ್ ವಾಹನದಲ್ಲಿ ಬರುತ್ತಿರುವ ಸಮಯದಲ್ಲಿ ಈ ಘಟನೆ ನಡೆದಿದೆ. ಸಣ್ಣ ಪುಟ್ಟ ಗಾಯಗೊಂಡವರಿಗೆ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕೈಕಾಲುಗಳು ಮುರಿತಗೊಂಡ ಪ್ರಯಾಣಿಕರಿಗೆ ವಿಜಯಪುರ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ನಿರೀಕ್ಷಿಸಿದ್ದ ಸಚಿವ ಬಿ ಶ್ರೀರಾಮುಲು ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿಗೆ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಮತ್ತೊಂದು ಡಿಸಿಎಂ ಹುದ್ದೆ ಘೋಷಣೆ ಇಲ್ಲ ಎಂದು ಗೋವಿಂದ ಕಾರಜೋಳ ಸುಳಿವು ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಗೋವಿಂದ ಎಂ ಕಾರಜೋಳ, ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಸದ್ಯ ಮತ್ತೊಂದು ಉಪಮುಖ್ಯಮಂತ್ರಿ ಹುದ್ದೆ ಘೋಷಣೆ ಇಲ್ಲ. ಯಾವ ಮಾತುಗಳನ್ನು ನಂಬಬೇಡಿ. ಪಕ್ಷದ ಅಧ್ಯಕ್ಷರು ಪ್ರಧಾನಿ ಹೇಳಿದರೆ ಮಾತ್ರ ಡಿಸಿಎಂ ಹುದ್ದೆ ಎಂದು ಹೇಳಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ರಮೇಶ್ ಜಾರಕಿಹೊಳಿ ಅಥವಾ ಬಿ ಶ್ರೀರಾಮುಲುಗೆ ಡಿಸಿಎಂ ಪಟ್ಟ ಖಚಿತ ಎನ್ನಲಾಗಿತ್ತು. ಇದೀಗ ಬಿಎಸ್ವೈ ಸರ್ಕಾರದಲ್ಲಿ ಮತ್ತೊಂದು ಡಿಸಿಎಂ ಹುದ್ದೆ ಸೃಷ್ಟಿ ಸಾಧ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ 4 ಗುಂಪುಗಳಿವೆ ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಅಚ್ಚರಿಯ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕೆಪಿಸಿಸಿ ಅಧ್ಯಕ್ಷರ ನೇಮಕ ಆಗುವವರೆಗೂ ಹೋರಾಟ ಇರುತ್ತದೆ. ನಮ್ಮ ಗುಂಪಿಗೆ ಅಧ್ಯಕ್ಷ ಸ್ಥಾನ ಸಿಗಲಿ ಎಂದು ಎಲ್ಲರೂ ಪ್ರಯತ್ನ ಮಾಡುತ್ತಾರೆ. ಅಧ್ಯಕ್ಷರು ನೇಮಕವಾದ ಬಳಿಕ ಎಲ್ಲವೂ ಒಂದೇ. ಯಾರೇ ಕೆಪಿಸಿಸಿ ಅಧ್ಯಕ್ಷರಾದರೂ ಅವರ ಜೊತೆ ಕೆಲಸ ಮಾಡುತ್ತೇವೆ ಎಂದಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ದೆಹಲಿ ಭೇಟಿ ವಿಚಾರ ಕುರಿತು ಮಾತನಾಡಿದ ಅವರು, ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಅಂತಿಮ ಆಗುವ ಸಾಧ್ಯತೆ ಇದೆ. ಹೀಗಾಗಿ ನಾನೇನು ದೆಹಲಿಗೆ ಹೊರಟಿಲ್ಲ, ಪ್ರಾದೇಶಿಕವಾರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ನೇಮಕ ಮಾಡುವ ಚಿಂತನೆ ಪಕ್ಷದ ಮುಂದಿದೆ ಎಂದರು. ನಮ್ಮವರು ಅದು ಆಗುವವರೆಗೆ ಒಂದು ರೀತಿ ಹೋರಾಟ ಇದ್ದೇ ಇರ್ತದೆ. ನಮ್ಮವರು ಬೇಕು ನಿಮ್ಮವರು ಬೇಕಂತ ಆದ್ಮೇಲೆ ಅವರು ನಮ್ಮವರು, ಅವ್ರ ಪರವಾಗಿ ನಾವು ಕೆಲಸ ಮಾಡ್ತಂತ ಈಗಾಗಲೇ ಹೇಳಿದ್ವಿ, ಇವತ್ತು ಕೂಡ ಅದನ್ನ ಹೇಳ್ತೀವಿ. ಯಾರಾದರೂ ಕೂಡ ಅದು ನಮ್ಮ ಪಕ್ಷದ ಅಧ್ಯಕ್ಷ ಇಲ್ಲ, ನಾವೇನು ಹೋಗ್ತಾ ಇಲ್ಲ. ನೋಡೋಣ, ಸಿದ್ದರಾಮಯ್ಯ ಹೋಗಿ ಬಂದ್ಮ್ಯಾಗೆ ಅಂತಿಮ ಮಾಡ್ತಾರೋ ಮತ್ತೇನು ಕರಿತಾರೆ ನೋಡಬೇಕು, ಕಾದು ನೋಡೋಣ ಅಷ್ಟೇ. ಯಾರಾದರೂ ಕೂಡ ನಮಗೆ ಸ್ವಾಗತ ಮಾಡ್ತೀವಿ ಅಷ್ಟೇ. ಅದರಲ್ಲಿ ಏನು ಹೇಳಿದ್ದೀವಿ, ಇದ್ದೇದಲ್ಲ 2 3 ಗುಂಪು ಇದ್ದಾರೆ, 3 ಗುಂಪು ಇದ್ದೇ ಏನು ಹೇಳೋಕ್ಕೆ, 3 ಗುಂಪು ಇದೆ, 4 ಇದೆ. ಎಲ್ಲರೂ ಪ್ರಯತ್ನ ಮಾಡೋರು, ನಮ್ಮ ಗುಂಪಿನಲ್ಲಿ ಅಧ್ಯಕ್ಷ ಆಗಲಿ ನಮ್ಮ ಗುಂಪಿನಲ್ಲಿ ಆದ್ಮೇಲೆ ಸ್ವಾಭಾವಿಕವಾಗಿ ಎಲ್ಲರೂ ಒಂದೇ. ಪ್ರಾದೇಶಿಕವಾರು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ಏನಾದರೂ ಒತ್ತಾಯ ಮಾಡಿ? ಅದಿದ್ದೇ ಅದೇ ಮಾಡದೇ ಮಾಡ್ತಾರೆ, ಅದು ಪ್ಲ್ಯಾನ್ ಆಲ್ರೆಡಿ ಇದೆ. ಅದು ಘೋಷಣ ಎಲ್ಲ ಪ್ರಾದೇಶಿಕವಾಗಿ ಒಂದೊಂದು ಮಾಡೇ ಮಾಡ್ತಾರೆ, ಅದು ಪ್ಲ್ಯಾನ್ ಇದೆ. ಇಲ್ಲ, ಭಾಳಷ್ಟು ಜನ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರದ್ದು. ಅವರು ಹಾಸನದಲ್ಲಿ ನಡೆದ ಜನಸ್ಪಂದನ ಸಭೆಗೆ ಗೈರಾಗಿದ್ದ ತಹಶೀಲ್ದಾರ್ ಮತ್ತು ಇತರೆ ಅಧಿಕಾರಿಗಳ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಕಿಡಿಕಾರಿದ್ದಾರೆ. ಜಿಲ್ಲೆಯ 35ನೇ ವಾರ್ಡ್ ಜನಸ್ಪಂದನ ಸಭೆಗೆ ತಹಶೀಲ್ದಾರ್ ಶಿವಶಂಕರಪ್ಪ ಗೈರಾಗಿದ್ದರು. ಆಕ್ರೋಶಗೊಂಡ ಸಂಸದ ಪ್ರಜ್ವಲ್ ರೇವಣ್ಣ, ಯಾರೀ ತಹಶೀಲ್ದಾರ್, ಯಾರ ಇನ್ಫ್ಲುಯೆನ್ಸ್ ನಿಂದ ಬಂದರೂ ಇಲ್ಲಿ ನಡೆಯಲ್ಲ, ಜನಪ್ರತಿನಿಧಿಗಳಿಗೆ ಜನರಿಗೆ ಕನಿಷ್ಠ ಬೆಲೆ ಇಲ್ವಾ, ಯಾವುದೇ ಜನಪ್ರತಿನಿಧಿಗಳು ಬಂದರೂ ಅಧಿಕಾರಿಗಳು ಬರಬೇಕಷ್ಟೇ ಎಂದು ಎಚ್ಚರಿಕೆ ಕೊಟ್ಟರು. ಸಭೆಗಳಿಗೆ ಪದೇ ಪದೇ ಗೈರಾಗುವ ಅಧಿಕಾರಿಗಳ ವಿರುದ್ಧ ಸಂಸದ ಪ್ರಜ್ವಲ್ ರೇವಣ್ಣ ಕಿಡಿಕಾರಿದರು. ನಾನು ಇಲ್ಲಿಗೆ ಕತ್ತೆ ಕಾಯಲು ಬಂದಿಲ್ಲ, ಜನರ ಕೆಲಸ ಮಾಡಲು ಬಂದಿದ್ದೇನೆ. ಹಾಸನದಲ್ಲಿ ಈ ರೀತಿ ಮಾಡಿದರೆ ಸರಿ ಇರಲ್ಲ, ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ ಎಂದರು. ಜನರ ಸಮಸ್ಯೆ ಕೇಳೋದಕ್ಕೆ ಬಂದಿದ್ದೀರಾ? ಅವ್ರು ಯಾವ ಕಡೆಯಿಂದ ಆದ್ರೂ ಬಂದಿರಲಿ, ಯಾರು ಇನ್ಫ್ಲುಯೆನ್ಸ್ ಮೇಲಾದ್ರೂ ಬಂದಿರಲಿ, ಬಂದ್ಬಿಟ್ಟು ಒಬ್ರು ಎಂ ಪಿ ಬರ್ತಿದ್ದಾರೆ ಅಂದ್ರೆ ಒಂದು ಗೌರವ ತೋರಿಸೋದು ಬೇಡ? ಜನರ ಕೆಲಸ ಮಾಡೋದು ಬೇಡ? ಹ್ಯಾಸ್ ಹಿ ಕಮ್ ವಿಸಿಟೆಡ್ ದಿಸ್ ವಾರ್ಡ್ಸ್? ವಾರ್ಡ್ಗಳು ವಿಸಿಟ್ ಮಾಡಿದಾರ? 35ನೇ ವಾರ್ಡಲ್ಲಿ ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ನಡೀತಾ ಇದೆ. ಇವತ್ತು ರಸ್ತೆ ಅಭಿವೃದ್ಧಿ ಆಗಬೇಕಾದ್ರೆ ಚರಂಡಿಗಳು ವಾಸನೆ ಹೊಡಿತಾ ಇದಾವೆ. ಯಾರು ಬಂದ್ರೆ ಯಾರು ಬಂದು
ವಿಚಾರಿಸಿದ್ದೀರಾ? ಯಾರು ಬಂದಿದ್ದೀರಾ ವಾರ್ಡ್ಗೆ? ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇದು ಲಾಸ್ಟ್ ವಾರ್ನಿಂಗ್ ಆಗಿರಬೇಕು. ಐ ಆಮ್ ಟೆಲಿಂಗ್ ಯು, ನಾನು ಇವತ್ತು ಡಿ ಸಿಗೆ ಮಾತಾಡ್ತೀನಿ ಇದ್ರ ಬಗ್ಗೆ. ಅಧಿಕಾರಿಗಳು ಒಬ್ಬ ಜನಪ್ರತಿನಿಧಿ, ನಾನೇ ಅಂತಲ್ಲ, ಯಾರೇ ಒಬ್ಬ ಜನಪ್ರತಿನಿಧಿ ಕರೆದಂತ ಸಂದರ್ಭದಲ್ಲಿ ಅವರು ಅವ್ರ ಮನೆ ಕಷ್ಟಗಳು. ಜಮಖಂಡಿಯ ತಾಲೂಕು ಪಂಚಾಯತಿ ಅಧ್ಯಕ್ಷೆ ನೇತೃತ್ವದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಆಹಾರ ಸರಬರಾಜು ಅವ್ಯವಹಾರ ಆರೋಪಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು. ಜಮಖಂಡಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಕಳಪೆ ಆಹಾರ ಸರಬರಾಜು ಅವ್ಯವಹಾರ ಆರೋಪಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ, ಜಿಲ್ಲಾಧಿಕಾರಿ ಸೇರಿದಂತೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕ್ರಮ ಕೈಗೊಳ್ಳದ ಹಿನ್ನೆಲೆ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಸವಿತಾ ಕಲ್ಯಾಣಿ ತಾಲೂಕು ಪಂಚಾಯತಿ ಅಧ್ಯಕ್ಷೆ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಅಂಗನವಾಡಿ ಕೇಂದ್ರಕ್ಕೆ MSPTC ಸಂಸ್ಥೆ ಮೂಲಕ ಆಹಾರ ಸರಬರಾಜು ವಿಳಂಬ ಮಾಡಿ ವರ್ಷದಲ್ಲಿ ಎರಡು ಬಾರಿ ಆಹಾರ ಸರಬರಾಜು ಮಾಡುತ್ತಿಲ್ಲ ಅನ್ನೋ ಆರೋಪವಿದೆ. ಸಂಸ್ಥೆಯವರು 12 ತಿಂಗಳು ಬಿಲ್ ಎತ್ತುವಳಿ ಜೊತೆಗೆ ಹಮಾಲರ ಹೆಸರಲ್ಲಿ ಹಣ ಎತ್ತುವಳಿ ಆರೋಪ ಮಾಡುತ್ತಿದ್ದಾರೆ. ಕಳೆದ ತಾಲೂಕು ಪಂಚಾಯತಿಯ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳು ಸಂಸ್ಥೆ ಅನುಮತಿ ರದ್ದುಪಡಿಸುವಂತೆ ಚರ್ಚಿಸಲಾಗಿದೆ. ಆದರೆ ತಾಲೂಕು ಪಂಚಾಯತಿ ಇಒ ಸಂಜಯ್ ಹಿಪ್ಪರ್ಗಿ ಸಭೆ ಕೋರಂ ಇಲ್ಲವೆಂದು ಠರಾವು ಬರೆಯಲು ಹಿಂದೇಟು ಹಾಕಿದರು. ತಪ್ಪಿತಸ್ಥ ಸಂಸ್ಥೆ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆಂದು ತಿಳಿಸಿದರು. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದಲ್ಲಿ 29 ಸದಸ್ಯರ ಪೈಕಿ 19 ಸದಸ್ಯರು ಭಾಗಿಯಾಗಿದ್ದರು. ಏನ್ ಸಂಬಂಧಪಟ್ಟ ದಾಖಲೆಗಳದಾನ ಕೊಡ್ತೀನಿ, ಆದ್ರೆ ಆತರ ಆ ಈ DD ಅವ್ರು ಹೇಳ್ತಾರೋ, ಇನ್ನು 2-3 ದಿನದಾಗ ನೀನು ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ನನಗೆ ಸಬ್ಮಿಟ್ ಮಾಡಬೇಕು. ಸಬ್ಮಿಷನ್ ಮಾಡಲಿಲ್ಲಪ್ಪ ಅಂತಂದ್ರೆ ನಾನು ಮುಂದಿನ ಕ್ರಮ ತಕ್ಕೋತೀನಿಪ್ಪ ಅಂತ ಅವ್ರು ಹೇಳ್ತಾರೆ. 48 ಲಕ್ಷ ರೂಪಾಯಿ ಏನಾಗೈತೆ ಅಂತಂದ್ರೆ ಸರ, ಪ್ರತಿ ಏನು ಇಲ್ಲ ಏನು ಹಮಾಲ್ರದಲ್ಲ ಅವ್ರ ಅಕೌಂಟಿಗೆ ಹಾಕ್ತಾರೆ. 1 ಲಕ್ಷ ರೂಪಾಯಿ ಮ್ಯಾಲ್ ಚಿಲ್ಲರ್ ಅಂತ ಹಾಕೋತೋಗ್ತಾರೆ. ಅದು ತನಿಖೆ ನಡೆಸ್ರಿ ಅಂತ ಹೇಳಿದಾಗ ಏನೂ ಇನ್ನೂ ತನಿಖೆ ನಡೆದಿಲ್ಲ. ಅದಕ್ಕಾಗಿ ನಾವು 13ನೇ ತಾರೀಕಿನ ನಂತರ ಸತ್ಯಾಗ್ರಹ ನಡೆಸ್ತೀವಿ ಅಂತ ಮನವಿ ಕೊಟ್ಟಿದ್ದೀವಿ, ಪ್ರೆಸ್ನವ್ರಿಗೆ ಹೇಳಿದ್ದೀವಿ. ಅದಕ್ಕನೇ ಇವತ್ತು ಈ ಸತ್ಯಾಗ್ರಹ ನಡೆಸ್ತೀವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಸರ್ಕಾರ ಮಾಡಿದಾಗ ತನಿಖೆ ಆಗಿಲ್ಲ. ನಿಮಗಾಗಲಿ ಇವತ್ತು ನಾವು ತಾಲೂಕು ಪಂಚಾಯಿತಿ ಎದುರಿಗೆ ಧರಣಿ ಸತ್ಯಾಗ್ರಹ ಮಾಡುವುದು ಅನಿವಾರ್ಯವಾಗಿತ್ತು. ನಮ್ಮ ಹೋರಾಟ ಕೇವಲ ಯಾವುದೇ ಅಧಿಕಾರಿಗಳ ವಿರುದ್ಧ ಆಗಲಿ ಅಥವಾ ಯಾವುದೇ ವಿಷಯಗಳಾಗಲಿ, ನಮ್ಮ ಏನಾದರೂ ಹೋರಾಟ ನಮ್ಮಲ್ಲಿ ಆಗಿರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ಆಗೈತೆ ಅವ್ಯವಹಾರ, ಈ ಅವ್ಯವಹಾರದ ಕುರಿತು ನಮ್ಮ ತನಿಖೆ ಒಂದು ಹೋರಾಟ ಇದೆ. ಯಾಕಪ್ಪ ಅಂತಂದರೆ ಸುಮಾರು ಒಂದು 13 ವರ್ಷಗಳಿಂದ ಒಂದೇ NGO ಕಾರ್ಯನಿರ್ವಹಿಸ್ತಾ ಇದೆ, ನಿಯಮಾನುಸಾರ ಇಲ್ಲ. ಜಮಖಂಡಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹಗರಣ ಐತೆ. ಇದು ಅಂಗನವಾಡಿಯಲ್ಲಿ ಏನು ಅಪೌಷ್ಟಿಕ ಆಹಾರವನ್ನು ವಿತರಣೆ ಮಾಡಾಕ್ತಾರೋ, ಪೌಷ್ಟಿಕ ಆಹಾರ ಅನ್ನೋದು ಅಲ್ಲಿ ಅದರೊಳಗೆ ಹುಳ ಏನಾಗಿರ್ತಾವೋ ಅಂಥದ್ದು ಆಹಾರವನ್ನು ವಿತರಣೆ ಮಾಡಾಕ್ತಾರೋ. ಹಾಗಾಗಿ ಹುಳ ಆಗಿದ್ದು ಯಾರು ಅಧ್ಯಕ್ಷರದ್ದು ಎತ್ತಿ ತೋರಿಸಿದ್ರೆ ಕೇಳಿದ್ರೇನ್ರಿ? ಹಾಂ, ಅಧ್ಯಕ್ಷರು ಹೇಳಿದ್ದಾರೆ. ಮತ್ತೇನು ಆ ಗೋಡಾಮ ಸಂಗ್ರಹ ಮಾಡುವಂಥ ಗೋಡಾಮ್ ಹೆಂಗಂದ್ರೆ ಒಳ್ಳೆಯ ಗುಣಮಟ್ಟ ಐತಿ, ಸ್ವಚ್ಛತಾ ಇಲ್ಲ, ಏನು ಕಾಳು ತಂದಲ್ಲಿ ಇದು ಇದು ಸಂಗ್ರಹ ಮಾಡ್ತಾರೋ ಸರಿಯಾಗಿ ಸ್ವಚ್ಛತಾ ಇಲ್ಲ, ಅದರೊಳಗೆ ಎಲ್ಲ ಹುಳುಗಳಾಗ್ಯಾವು. ಹಾಗೆ ಮಾಡ್ಯಾರ ಹಮಾಲ್ರಿ, ಆಮೇಲೆ ಒಂದು 36 ಲಕ್ಷ ರೂಪಾಯಿ ಇತ್ತು, 46 ಲಕ್ಷ ರೂಪಾಯಿ ಇದು ಗೋಲ್ಮಾಲ್ ನಡೆದೈತ್ರಿ. ಹಮಾಲ್ರಿಗೆ ದುಡ್ದು ಪಗಾರನ ಕೊಟ್ಟಿಲ್ರಿ ಅವ್ರು, ಖಾಲಿ ಬಿಟ್ಟಾರ್ರಿ. ಖಾಲಿ ಪೇಪರ್ನ ಸಹಿ ಮಾಡಿಸ್ಕೊಂಡು ಹೆಚ್ಚಿ ಪೇಮೆಂಟ್ ತಾವು ತೊಗೊಂಡು ಕಡಿಮೆ ಪೇಮೆಂಟ್ ಅವ್ರು ಕೊಟ್ಟಾರ್ರಿ. ದೊಡ್ಡ ಹಗರಣ ಐತ್ರಿ, ಅದನ್ನೊಂದು ಸ್ವಲ್ಪ ತನಿಖೆ ಮಾಡ್ರಂತ ನಾವು ಹೇಳಕತ್ತೀವಿ. ಇನ್ನು ಮುಂದೆ ತನಿಖೆ ಮಾಡುವಾರ್ರಿ ಅವರು. ರಾಜ್ಯ ಸರ್ಕಾರಕ್ಕೆ ಏನು ಆಗ್ರಹ ಅಂದ್ರೆ ತಮ್ದು ಈ ಪ್ರಕರಣ ಸಂಬಂಧಪಟ್ಟಂತ ತನಿಖೆ ಆಗ್ಬೇಕು ನಿಮ್ಮ ಬೇಡಿಕೆ. ಇದಾಗಿದ್ದ ವಿಧಿ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.